ಹಾಯ್ ಎವರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಬಿಗ್ ಶಾಕಿಂಗ್ ಮಾಹಿತಿ ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ಏನಂದರೆ, ಇಲ್ಲಿ ಏನಾಗಿದೆ ಅಂದರೆ, ಬೆಳಗಾವಿ ವಿ ಟಿ ಯು, ಅಂದರೆ ಯೂನಿವರ್ಸಿಟಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಮಾಹಿತಿ ಅಂತ ಈ ವರ್ಷ ಏನಾಗಿದೆ ಅಂದರೆ, ರಾಜ್ಯದಲ್ಲಿ 4 ಕಾಲೇಜ್ಗೂ ಹೆಚ್ಚು ಕಾಲೇಜ್ಗಳಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗ, ಇಂಜಿನಿಯರಿಂಗಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗ ಸಾಕಷ್ಟು ಕಡೆ ಮುಚ್ಚಲಾಗಿದೆ. ವಿದ್ಯಾರ್ಥಿಗಳ ಬೇಡಿಕೆ ಪರಿಗಣಿಸಿ ಆ ಸೀಟ್ಗಳನ್ನು ಕಂಪ್ಯೂಟರ್ ಸೈನ್ಸ್ ವಿಭಾಗಕ್ಕೆ ಕೊಟ್ಟಿದೆ. ಇದೇ ರೀತಿ ರಾಜ್ಯದ ಕೆಲವು ಖಾಸಗಿ ಯೂನಿವರ್ಸಿಟಿಗಳು ಕೂಡ, ಖಾಸಗಿ ಕಾಲೇಜುಗಳಲ್ಲೂ ಕೂಡ ಸಾಕಷ್ಟು ಕಾಲೇಜುಗಳಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗ ಕೂಡ ಕ್ಲೋಸ್ ಮಾಡಿದ್ದಾರೆ. ಯಾಕಂದರೆ ಲ್ಯಾಕ್ ಆಫ್ ಡಿಮ್ಯಾಂಡ್, ಕೋವಿಡ್ ಸಂಕಷ್ಟ ಆರಂಭದ ನಂತರ ಸಿವಿಎಸ್ ಕೋರ್ಸ್ಗಳಿಗೆ ಬೇಡಿಕೆ ಕೂಡ ಕಡಿಮೆ ಆಯಿತು. ಸಿವಿಲ್ ಇಂಜಿನಿಯರಿಂಗ್ ವೃತ್ತಿಯು ಕ್ಷೇತ್ರ ಕರ್ಮವನ್ನು ಹೆಚ್ಚಾಗಿ ಅವಲಂಬಿಸಿರುವ ಕಾರಣ ವಿದ್ಯಾರ್ಥಿಗಳು ಕೋರ್ಸನ್ನು ಆಯ್ಕೆ ಮಾಡೋಕ್ಕೆ ಹಿಂದೆಣಿಕೆ ಆಗ್ತಿದ್ದಾರೆ. ಮನೆಯಲ್ಲೇ ಕುಳಿತು ಕೆಲಸ ಮಾಡಬಹುದು ಕಂಪ್ಯೂಟರ್ ಸೈನ್ಸ್ ಮತ್ತು ಇತರ ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ. 2021ರಲ್ಲಿ ಮೊದಲ ಬಾರಿ 4 ಕಾಲೇಜುಗಳಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗ ಕೂಡ ಮುಚ್ಚಿತ್ತು. ಅಂದರೆ ಆಚೆ ವರ್ಷ ಸಿವಿಲ್ ಇಂಜಿನಿಯರಿಂಗ್ ವಿಭಾಗ ಮುಚ್ಚಿತ್ತು. ಅದೇ ಪ್ರವೃತ್ತಿ ಮುಂದುವರಿದು ಪ್ರತಿ ವರ್ಷಕ್ಕೂ ಕೂಡ 3ರಿಂದ 4 ಕಾಲೇಜುಗಳು ಎಕ್ಸ್ಟ್ರಾ ಕ್ಲೋಸ್ ಆಗ್ತಾ ಬರ್ತಿದ್ದಾವೆ. ಪ್ರತಿ ವರ್ಷ ಎರಡು ಸಿವಿಲ್ ಇಂಜಿನಿಯರಿಂಗ್ ವಿಭಾಗ ವರ್ಷ ವರ್ಷ 4ರಿಂದ 5 ಕಾಲೇಜುಗಳಿಂದ ಕ್ಲೋಸ್ ಆಗ್ತಾ ಇದ್ದಾವೆ. ಕೆಲವು ಕಾಲೇಜುಗಳಲ್ಲಿ ಕೂಡ ಸೀಟ್ಗಳ ಸಂಖ್ಯೆ ಕೂಡ ಕಡಿಮೆ ಮಾಡಿದ್ದಾರೆ. ಇದಕ್ಕೆ ವಿದ್ಯಾರ್ಥಿಗಳು, ಇನ್ ಕೇಸ್ ನಿಮಗೆ ಫ್ಯಾಷನ್ ಇದ್ದರೆ ನಾನು ಸಿವಿಲ್ ಇಂಜಿನಿಯರಿಂಗ್ಗೆ ಹೋಗ್ತೀನಿ ಅಂದರೆ ಬೇಕಾದರೆ ಹೋಗ್ಬೋದು. ಈ ರೀತಿ ನಿಮಗೆ ಫ್ಯೂಚರು, ಈ ರೀತಿ ನಿಮಗೆ ಫ್ಯಾಷನ್ ಇಲ್ಲ ಬಟ್ ಬೇರೆ ಆಪರ್ಚುನಿಟಿ ಇಲ್ಲ, ಆ ರೀತಿ ಇದ್ದರೆ ವಿದ್ಯಾರ್ಥಿಗಳಿಗೆ ನೀವು ಬೇರೆ ಕೋರ್ಸ್ ಆಪ್ಷನ್ ಮಾಡ್ಕೋಬೋದು. ಒಟ್ಟಾರೆ ಈ ರೀತಿ ಡಿಮ್ಯಾಂಡ್ ಇಲ್ಲದ ಕಾರಣ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಸಾಕಷ್ಟು ಕಡೆ ಮುಚ್ಚಾ ಬರ್ತಾ ಇದ್ದಾರೆ. ವಿದ್ಯಾರ್ಥಿಗಳು ದಯವಿಟ್ಟು ಒಂದ್ಸಲ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ, ಈ ರೀತಿ ಯೋಚನೆ ಮಾಡಿ, ನೀವು ಬ್ರಾಂಚಸ್ನ ಚೂಸ್ ಮಾಡಿ. ಯಾವ್ಯಾವ ಬ್ರಾಂಚಸ್ಗೆ ಹೋಗಿ ನೀವು ಕಷ್ಟಪಡೋದಕ್ಕಿಂತ ನಿಮಗೆ ಗೊತ್ತಿರೋ ಬ್ರಾಂಚಸ್ಗಳು, ನಿಮಗೆ ಸುಲಭ ಬ್ರಾಂಚಸ್ನ ಬ್ರಾಂಚಸ್ಗಳನ್ನ ಹೋಗೋದ್ರಿಂದ ನಿಮಗೆ ಸಹಾಯ ಆಗಬಹುದು.